ರಚನೆಗೂ ಮುನ್ನ ದೇವೇಗೌಡ ಅವರ ಭೇಟಿ ಮಾಡುವ ಅಗತ್ಯತೆ ಏನಿತ್ತು ಎಂದು ಶಾಸಕ ಪ್ರೀತಂ ಗೌಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರ ಮನೆಗೆ ನುಗ್ಗಿ ಕಲ್ಲು ಹೊಡೆದವರ ಮನೆಗೆ ಮುಖ್ಯಮಂತ್ರಿ ಭೇಟಿ ನೀಡಿದರೆ ಕಾರ್ಯಕರ್ತರನ್ನು ಯಾರು ಉಳಿಸಿಕೊಳ್ಳುತ್ತಾರೆ? ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ವಿರೋಧಿ ರಾಜಕಾರಣ ಮಾಡುತ್ತಿದ್ದೇವೆ. ಈ ಭಾಗಕ್ಕೆ ಸಚಿವ ಸ್ಥಾನ ನೀಡದಿದ್ದರೂ ಪರವಾಗಿಲ್ಲ. ಕನಿಷ್ಠ ಪಕ್ಷ ಕಾರ್ಯಕರ್ತರ ಮನೋಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು. ಕಾರ್ಯಕರ್ತರಿದ್ದರೆ ಪಕ್ಷ, ಪಕ್ಷ ಇದ್ದರೆ ಶಾಸಕ ಮುಖ್ಯಮಂತ್ರಿ ಆಗಬಹುದು. ಕಾರ್ಯಕರ್ತರು ಇಲ್ಲದೆ ಏನು ಆಗಲು ಸಾಧ್ಯವಿಲ್ಲ ಎಂದರು. ನಾನು ನನಗೆ ಅನ್ಸದಲ್ಲ, ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದಲ್ಲಿ ಏನು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಅವರ ಅಭಿಮಾನಿಗಳಿಗೇನೆ ಬೇಜಾರಾಗಿದೆ. ನಿಮ್ಮ ಸರ್ಕಾರ ಎಸ್ ಆರ್ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರ ತಂದೆಯ ಸರ್ಕಾರವನ್ನು ಉಳಿಸಿದಂಥವರ ಮನೆಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಮೊದಲು ಹೋಗಿ ಸುತ್ತೂರು ಶ್ರೀಗಳು ಅಥವಾ ಸಿದ್ಧಗಂಗಾ ಶ್ರೀಗಳು ಅಥವಾ ಸಿರಿಗೆರೆ ಸ್ವಾಮಿಗಳು ಆದಿಚುಂಚನಗಿರಿ ಸ್ವಾಮೀಜಿಗಳ ಆಶೀರ್ವಾದ ತಗೋಬೇಕಿತ್ತು. ಹೋಗಿ ನಿಮ್ಮ ತಂದೆಯವರ ಸರ್ಕಾರವನ್ನು ಬೀಳಿಸಿದಂಥವ್ರ ಮನೆಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಹೇಳಿ ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ಬಿಜೆಪಿಯ ಎಲ್ಲ ಶಾಸಕರು ನಿಮ್ಮೊಂದಿಗೆ ಇದ್ದೇವೆ ಎಂದಿರುವ ಅವರು ಜೆಡಿಎಸ್ ಚಿಕ್ಕ ಅವಕಾಶ ಸಿಕ್ಕರು ಅಡ್ಜಸ್ಟ್ ಮಾಡಿಕೊಳ್ಳಲು ಹೊಂಚು ಹಾಕಿ ಕುಳಿತಿರುತ್ತಾರೆ. ಅದಕ್ಕೆ ಅವಕಾಶ ಸಿಗಲು ಬಿಡಬಾರದು. ಮುಂದೆ ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಾವು ರಾಜಕೀಯ ಮಾಡಬೇಕಿದೆ. ನಾನು ಯಾವುದೇ ಮುಲಾಜಿಗೆ ಒಳಗಾಗಿ ರಾಜಕಾರಣ ಮಾಡುವಂತವನಲ್ಲ. ನಮ್ಮ ಮನೆ ಕಲ್ಲೊಡೆದಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರು ನನಗೆ ಬಂದು ಮಾನಸಿಕವಾಗಿ ನೈತಿಕವಾಗಿ ಧೈರ್ಯವನ್ನು ತುಂಬಿ ನನಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರುವಂಥ ನಾಯಕರುಗಳ ಮಧ್ಯೆ ನಾನು ಬೆಳೆದು ಬಂದಿರೋಂಥವನು. ನಾವಿಲ್ಲಿ ದಿನ ಬೆಳಗ್ಗೆ ಎದ್ದು ಜಾತ್ಯತೀತ ಜನತಾ ದಳದ ಪಕ್ಷದೊಂದಿಗೆ ಗುದ್ದಾಟ ಮಾಡಿ ಪಕ್ಷ ಕಟ್ಟೋದು, ಇನ್ನೊಬ್ಬರೊಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಳೋದಕ್ಕೆ ನಾವ್ಯಾರೂ ಕೂಡ ರಾಜಕೀಯದಲ್ಲಿ ಸನ್ಯಾಸಿಗಳಲ್ಲ. ನಾನು ರಾಜಕಾರಣ ಮಾಡಬೇಕು ಅಂತಲೇ ಬಂದಿರೋದು. ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗಲಿ ಇನ್ನೊಂದಾಗಲಿ ಹಾಸನ ಜಿಲ್ಲೆಯಲ್ಲಾಗ್ಬೋದು ಹಳೆ ಮೈಸೂರು ಭಾಗದಲ್ಲಾದರೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನೋದನ್ನು ನನ್ನ ಕಾರ್ಯಕರ್ತರುಗಳಿಗೆ ಭಾಳ ಪ್ರಾಮಾಣಿಕವಾಗಿ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಮಂತ್ರಿಗಳಾಗಲಿ ಬಂದಂಥವರು ಜನತಾ ದಳದ ಮನೆಯವ್ರಿಗೆ ಹೋಗಿ ಊಟ ಮಾಡೋದಾಗಲಿ ಮುಖ್ಯಮಂತ್ರಿಗಳು ಈ ರೀತಿ ಭೇಟಿ ಕೊಟ್ಟು ನಮ್ಮ ಕಾರ್ಯಕರ್ತರು ಮುಂಬರುವಂಥ ಟಿ ಪಿ ಜೆಡ್ ಪಿ ಚುನಾವಣೆಯಲ್ಲಿ ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಸುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳು ಮಾಡಬಾರ್ದು. ಈ ಹಂತದಲ್ಲಿ ಹೊಂದಾಣಿಕೆ ರಾಜಕಾರಣ ಬೇಡ. ಜೆಡಿಎಸ್ ವಿರುದ್ಧವೇ ಚುನಾವಣೆ ಮಾಡಬೇಕಿರುವುದರಿಂದ ರಾಜಕೀಯ ಹೇಳಿಕೆ ಕೊಡಬೇಕು. ಈಗಿನ ನಾಯಕರು ಆ ರೀತಿಯ ರಾಜಕೀಯ ಹೇಳಿಕೆ ನೀಡುತ್ತಾರೆಯೇ ಎಂಬ ಅನುಮಾನ ಕಾರ್ಯಕರ್ತರಲ್ಲಿ ಕಾಡುತ್ತಿದ್ದು, ಭೇಟಿ ಸಂಬಂಧ ಮುಖ್ಯಮಂತ್ರಿ ಬೊಮ್ಮಾಯಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಸಂಘ ಪರಿವಾರದ ನಾಯಕರ ಜೊತೆ ಚರ್ಚಿಸುತ್ತೇನೆ ಎಂದು ವಿವರಿಸಿದರು. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.